ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ಬಂಧುಗಳೇ, 2024 ಸಿಂಹರಾಶಿಯವರಿಗೆ ಹೇಗಿರಲಿದೆ, ಯಾರ್ಯಾರಿಗೆ ಯಾವ್ಯಾವ ವರ್ಗದ ಜನರಿಗೆ ಯಾವ ರೀತಿಯ ಫಲ ದೊರೆಯಲಿದೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದು. ಮೊದಲನೇದಾಗಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ಅಧ್ಯಯನದಲ್ಲಿ ನೀವು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ನಿಮಗೆ ಅಧ್ಯಯನದಲ್ಲಿ ಆಸಕ್ತಿನೇ ಕಡಿಮೆ ಆಗ್ಬೋದು. ಆದಾಗ್ಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿದೆ, ಅಂದರೆ ಆ ಕ್ಯಾಟಗರಿಯಲ್ಲಿರುವವರಿಗೆ ಸಮಯ ಉತ್ತಮವಾಗಿದೆ. ಈ ಮಧ್ಯೆ ಪರೀಕ್ಷೆ ಇದ್ದರೆ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ದೇವರ ಪ್ರಾರ್ಥನೆಯನ್ನು ಹೆಚ್ಚು ಹೆಚ್ಚು ಮಾಡಲೇಬೇಕಾಗುತ್ತೆ, ಅಥವಾ ದೇವರನ್ನೇ ಅವಲಂಬಿಸಬೇಕಾಗಿ ಬರುತ್ತೆ. ಈ ಸಮಯದಲ್ಲಿ ನೀವು ಧಾರ್ಮಿಕ ಸಾಹಿತ್ಯವನ್ನು ಹೆಚ್ಚು ಓದಬಹುದು. ಹೊಸ ಭಾಷೆಯನ್ನು ತಿಳಿದುಕೊಳ್ಳಲು ಮತ್ತು ಕಲಿಯಲು ನೀವು ಆಸಕ್ತಿಯನ್ನು ತೋರಿಸ್ತೀರಿ. ಭಾಷಾ ಸಂಬಂಧಿತ ಕೋರ್ಸ್ಗಳನ್ನು ಅನುಸರಿಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ತಾಂತ್ರಿಕ ಶಿಕ್ಷಣ ಪಡೆಯಲು ನೀವು ಆಸಕ್ತಿ ತೋರಿಸಬಹುದು. ಈ ವರ್ಷ ನೀವು ಯಾವುದೇ ಕಂಪ್ಯೂಟರ್ ಕೋರ್ಸ್ ಮಾಡಬಹುದು. ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆಗಳಲ್ಲಿ ಯಶಸ್ಸಿಗಾಗಿ ಶ್ರಮಿಸಬೇಕಾಗುವಂಥ ಒಂದು ಸಂದರ್ಭ ಬರುತ್ತೆ. ಇನ್ನು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ಈ ವರ್ಷದ ಆರಂಭ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನಕ್ಕೆ ಉತ್ತಮವಾಗಿರುತ್ತೆ. ನಿಮ್ಮ ಸಂಗಾತಿಯು ನಿಮ್ಮ ಅಥವಾ ಅವರ ಕೆಲಸವನ್ನು ಮನಃಪೂರ್ವಕವಾಗಿ ಮಾಡ್ತಾರೆ, ತಮ್ಮ ಜವಾಬ್ದಾರಿಯನ್ನು ಪೂರೈಸ್ತಾರೆ. ಸುಖಮಯ ಸಂಸಾರಕ್ಕಾಗಿ ತಾಳ್ಮೆಯಿಂದ ವರ್ತಿಸೋದು ಮುಖ್ಯ. ಮನಸ್ತಾಪಗಳು ಬಂದಲ್ಲಿ ನೇರವಾಗಿ ಮಾತನಾಡಿ ಸಮಸ್ಯೆಗಳನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳಿ. ಈ ವರ್ಷ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಣ್ಣ ಪುಟ್ಟ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಆದರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶವನ್ನು ಪಡಿತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗೇ ಇರುತ್ತೆ. ನೀವು ಹಣದ ನಷ್ಟವನ್ನು ಅನುಭವಿಸಬಹುದು, ಆದರೆ ನೀವು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ಚಲಿಸಿದರೆ ನಂತರ ನೀವು ಈ ಪರಿಸ್ಥಿತಿಯನ್ನು ಹೊರಬರಬಹುದು. ಇನ್ನು ಆರ್ಥಿಕವಾಗಿ 8ನೇ ಮನೆಯಲ್ಲಿ ರಾಹು ಅನಗತ್ಯ ಖರ್ಚುಗಳಿಗೆ ಆದ್ಯತೆಯನ್ನು ಕೊಡ್ತಾನೆ. ಆದ್ದರಿಂದ ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸುವತ್ತ ಗಮನ ಹರಿಸಬೇಕು. ದುಡಿದ ಹಣವನ್ನು ಸುಖಾಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹೊಸ ವರ್ಷ ನಿಮಗೆ ಆಸ್ತಿ ಅಥವಾ ವಾಹನ ಖರೀದಿಗೆ ಅವಕಾಶವಿರುತ್ತೆ. ಹೀಗಾಗಿ ಖರ್ಚನ್ನು ತಪ್ಪಿಸಿ ಸಾಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಸಿಂಹರಾಶಿಯವರಿಗೆ 2024 ಆರೋಗ್ಯ ಉತ್ತಮವಾಗಿರುತ್ತೆ. ವರ್ಷದ ಆರಂಭಿಕ ತಿಂಗಳಲ್ಲಿ ನೀವು ಶೀತ, ಜ್ವರ ಈ ಥರ ದೂರುಗಳನ್ನು ಹೊಂದಬಹುದು, ಅಥವಾ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸ್ತೀರಿ. ಆದಾಗ್ಯೂ ಫೆಬ್ರವರಿ ಮಧ್ಯದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತೆ. ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಆರೋಗ್ಯಕರ ದಿನಚರಿಯು ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ. ಈ ವರ್ಷದ ಆರಂಭದಲ್ಲಿ ನಿಮಗೆ ಸ್ವಲ್ಪ ಶೀತ, ನೆಗಡಿ ಈ ಥರ ಸಮಸ್ಯೆಗಳು ಬಂದು ಸ್ವಲ್ಪ ದುರ್ಬಲ ಅಂತ ಅನಿಸ್ಬೋದು. 5ನೇ ಮನೆಯಲ್ಲಿ ಸೂರ್ಯ, ಮಂಗಳ, 7ನೇ ಮನೆಯಲ್ಲಿ ಶನಿ ಹಾಗೂ 8ನೇ ಮನೆಯಲ್ಲಿ ರಾಹು ಇರುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸೋದು ಅಗತ್ಯ ಅಂತ ಹೇಳ್ಬೋದು. ಶಾರೀರಿಕ ಸಮಸ್ಯೆಗಳು ಹಠಾತ್ತನೆ ಬಂದು ಹೋಗುತ್ತವೆ. ನಿಮ್ಮ ಕಡೆಯಿಂದ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡದನ್ನು. ಒಟ್ಟಾರೆ ಸಿಂಹರಾಶಿಯವರಿಗೆ 2024 ಹೇಗಿರುತ್ತೆ ಅಂತ ನೋಡೋದಾದರೆ, ಈ ವರ್ಷ ಸಿಂಹರಾಶಿಯ ಜನರಿಗೆ ಉತ್ತಮ ಅಂತಲೇ ಹೇಳ್ಬೋದು. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಗುರುತು ಮತ್ತು ಯಶಸ್ಸು ಸಿಗುತ್ತೆ. ಆರ್ಥಿಕ ಸ್ಥಿತಿ ಈ ವರ್ಷ ಬಲವಾಗಿರುತ್ತೆ. ಮತ್ತೊಂದೆಡೆ ಪ್ರೀತಿ ಮತ್ತು ದಾಂಪತ್ಯ ಜೀವನವು ಸರಾಸರಿ, ಇನ್ನೇನು ಎವರೇಜ್ ಆಗಿರುತ್ತೆ. ಏಪ್ರಿಲ್ ಮೇ ಸಮಯದಲ್ಲಿ ನಿಮಗೆ ಕೆಲವೊಂದಷ್ಟು ಗುಡ್ ನ್ಯೂಸ್ ಬರಬಹುದು. ಈ ಸಮಯದಲ್ಲಿ ನೀವು ಫೈನಾನ್ಷಿಯಲ್ ಸೆಕ್ಷನ್ನಲ್ಲಿ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಪ್ರಯೋಜನಗಳನ್ನು ನೀವು ಪಡಿತೀರಿ. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ, ವ್ಯಾಪಾರದ ಲಾಭ ಇರುತ್ತೆ. ನಿಮ್ಮ ಭವಿಷ್ಯಕ್ಕಾಗಿ ನೀವು ಹಣಕಾಸಿನ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮಗಾಗಿ ಸಾಕಷ್ಟು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ
ಬಲವಾದ ಅವಕಾಶಗಳು ಏಪ್ರಿಲ್ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗಿದೆ. ಬಂಧುಗಳೇ, ಇವಿಷ್ಟು ಸಂಕ್ಷಿಪ್ತವಾದ ವಿವರ. 2024 ಸಿಂಹರಾಶಿಯವರಿಗೆ ಒಳ್ಳೆಯ ದಿನ ಅಥವಾ ಒಳ್ಳೆಯ ವರ್ಷ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲಿಸ್ಕೋಬೇಕು ಅಂತಾದರೆ ನಮ್ಮ ಗುರುಗಳಾದ ಶ್ರೀ ಆಚಾರ್ಯ ಪಂಡಿತ್ ವಿಠಲ್ ಗುರೂಜಿಯವರನ್ನು ಭೇಟಿಯಾಗಿ, ಅವರ ಮೊಬೈಲ್ ನಂಬರು 6361335497, ಮತ್ತೊಮ್ಮೆ ಹೇಳ್ತೇನೆ 6361335497, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲಿಸ್ಕೊಳ್ಳಿ. ಏನಾದರೂ ಪರಿಹಾರ ಇದ್ದರೆ ಅವ್ರು ಹೇಳ್ತಾರೆ. ಇದರಿಂದ ಸಿಂಹರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.